ಮಾರ್ಟಿನ್ ಚಿತ್ರದಲ್ಲಿ ನಟ ಧ್ರುವ ಸರ್ಜಾ ಬ್ಯುಸಿಯಾಗಿದ್ದಾರೆ. ಸಿನಿಮಾ ಯಾವ ಹಂತದಲ್ಲಿದೆ, ಧ್ರುವ ಲುಕ್ ಬದಲಾವಣೆ ಇರುತ್ತಾ ಎನ್ನುವ ಬಗ್ಗೆ ನಿರ್ದೇಶಕ ಎಪಿ ಅರ್ಜುನ್ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಮಾರ್ಟಿನ್ ಸಿನಿಮಾ ಈಗಾಗಲೇ ಕೆಲವು ಹಂತದ ಚಿತ್ರೀಕರಣವನ್ನ ಮಾಡಿ ಮುಗಿಸಿದೆ. ಹಾಗಾಗಿ ಬಹುತೇಕ ಸಿನಿಮಾ ಕೊನೆ ಹಂತದ ಚಿತ್ರೀಕರಣಕ್ಕೆ ತಲುಪಿದೆ. ಚಿತ್ರದಲ್ಲಿ ಅದ್ಭುತ ಆಕ್ಷನ್ ದೃಶ್ಯಗಳು ಇರಲಿವೆ. ಅದಕ್ಕಾಗಿಯೇ ಧ್ರುವ ಅವರು ತಮ್ಮ ಬಾಡಿ ಬಿಲ್ಡ್ ಮಾಡಿ ಲುಕ್ ಬದಲಿಸಿಕೊಂಡಿದ್ದಾರೆ. ಕೇವಲ ಆಕ್ಷನ್ ದೃಶ್ಯಗಳ ಚಿತ್ರೀಕರಣಕ್ಕಾಗಿಯೇ ಪ್ರತ್ಯೇಕ ಶೆಡ್ಯೂಲ್ ಮಾಡಿಕೊಂಡು ಶೂಟಿಂಗ್ ಮುಗಿಸಿದೆ ಚಿತ್ರತಂಡ. ಈ ವಿಚಾರವನ್ನ ಫಿಲ್ಮಿ ಬೀಟ್ಗೆ ನಿರ್ದೇಶಕ ಎಪಿ ಅರ್ಜುನ್ ಸ್ಪಷ್ಟಪಡಿಸಿದ್ದಾರೆ. ಸಿನಿಮಾದಲ್ಲಿ ನಟ ಧ್ರುವ ಅವರನ್ನ ವಿಭಿನ್ನ ಲುಕ್ನಲ್ಲಿ ನೋಡಬಹುದು. ಆಕ್ಷನ್ ದೃಶ್ಯಗಳಲ್ಲಿ ಧ್ರುವ ಸರ್ಜಾ ಸಿಕ್ಕಾಪಟ್ಟೆ ರಗಡಾಗಿ ಕಾಣಿಸಿಕೊಳ್ತಾರೆ. ಹಾಗೆ ಸೆಂಟಿಮೆಂಟ್ ಹಾಗೂ ಲವ್ ಎಪಿಸೋಡ್ಗಳಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಸದ್ಯ ಆಕ್ಷನ್ ದೃಶ್ಯದ ಚಿತ್ರೀಕರಣ ಮುಗಿದಿರುವ ಕಾರಣಕ್ಕೆ ಧ್ರುವ ಸರ್ಜಾ ಅವರು ಲುಕ್ ಬದಲಿಸಿಕೊಂಡು ಶೂಟಿಂಗ್ಗೆ ತೆರಳಿದ್ದಾರಂತೆ. ಮಾರ್ಟಿನ್ ಚಿತ್ರದ ಮುಂದಿನ ಪಯಣ ಕಾಶ್ಮೀರ. ಇನ್ನು ಕೆಲವೇ ದಿನಗಳಲ್ಲಿ ಮುಂದಿನ ಹಂತದ ಶೂಟಿಂಗ್ ಶುರುವಾಗಲಿದೆ. ಮಾರ್ಟಿನ್ ಚಿತ್ರತಂಡ ಕಾಶ್ಮೀರದಲ್ಲಿ ಚಿತ್ರೀಕರಣ ಮಾಡಲಿದೆ. ಅದಾದ ಬಳಿಕ ಚಿತ್ರತಂಡ ನಂತರದ ಶೂಟಿಂಗ್ ಆಗಿ ಮಲೇಷಿಯಾಗೆ ಹಾರಲಿದೆ. ಚಿತ್ರದ ನಾಯಕಿಯಾಗಿ ವೈಭವಿ ಶಾಂಡಿಲ್ಯ ಅವರು ಆಯ್ಕೆಯಾಗಿದ್ದಾರೆ. ಅವರು ಕೂಡ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ.